टी नरसीपुर विधानसभा क्षेत्र चित्रण हेगे अलोदनक समय यह बहुत जिद्दाजिद्दीर क्षेत्र अब टी नरसीपुर विधानसभा क्षेत्र हलवर मतदार तम तम आय्क तम मनदाड़ व्यक्तपड़े कॉल ओटमी अभियान टी नरसीपुर क्षेत्र ಬೆಳಗ್ಗೆಯಿಂದ ಪವರ್ ಟಿವಿಗೆ ಕರೆಗಳ ಮಹಾಪೂರವೇ ಪ್ರವಾಹವೇ ಹರಿದು ಬಂದಿದೆ ಅಂತ ಹೇಳಿದ್ರೆ ಅತಿಶಯೋಕ್ತಿ ಇಲ್ಲ ಹಾಗಾಗಿ ಈ ನರಸಿಂಹಪುರ ಅಸೆಂಬ್ಲಿ ಕ್ಷೇತ್ರದ ಮತದಾರರು ಯಾರ ಪರವಾಗಿ ತಮ್ಮ ಒಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಯಾವ ಅಭ್ಯರ್ಥಿಯ ಪರವಾಗಿ ಯಾವ ಪಕ್ಷದ ಪರವಾಗಿ ಈ ಬಾರಿ ಮತದಾರ ತನ್ನ ಆಶೀರ್ವಾದವನ್ನ ಮಾಡ್ತಾ ಇದ್ದಾನೆ ಅನ್ನೋದನ್ನ ತಿಳಿಸ್ಕೊಳ್ಳೋಣ ಮೈಸೂರು ಜಿಲ್ಲೆಯ ಪ್ರಮುಖ ವಿಧಾನಸಭಾ ಕ್ಷೇತ್ರಗಳಲ್ಲಿ ಟಿ ನರಸಿಂಹಪುರ ಕ್ಷೇತ್ರ ಕೂಡ ಒಂದು ಟಿ ನರಸಿಂಹಪುರ ಕ್ಷೇತ್ರದ ಚುನಾವಣಾ ರಣಕಣದಲ್ಲಿ ಗೆಲ್ಲುವ ಅಭ್ಯರ್ಥಿ ಯಾರು ಖಂಡಿತವಾಗ್ಲೂ ನೋಡುವಂತ ಸಮಯ ಬಂದಿದೆ ಯಾರು ಅಂತ ಹೇಳಿ 10880 ಒಟ್ಟು ಚಲಾವಣೆಯಾದ ಮತದಾರ ಫ್ರೀಡಂ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ ಅವರ ಸಂಖ್ಯೆ 9962 ಪುರುಷ ಮತದಾರರಾದ್ರೆ 918 ಮಹಿಳಾ ಮತದಾರರು ಈ ಪಾರ್ಟಿಸಿಪೇಟ್ ಮಾಡಿದ್ದಾರೆ ಇತರೆ ಪಕ್ಷಗಳ ಅಭ್ಯರ್ಥಿಗಳ ಪರ 105 ಮತಗಳು ದಾಖಲಾಗಿದ್ದಾವೆ 3081 ಬಿಜೆಪಿ ಪರ ಬಂದಂತ ಮತಗಳು 2852 ಪುರುಷ ಮತದಾರರು 249 ಮಹಿಳೆಯರು ಅಂದ್ರೆ ಬಿಜೆಪಿ ಪರವಾಗಿ ವೋಟ್ ಮಾಡಿದಂತವರು 4104 ಜಾತ್ಯತೀತ ಜನತಾ ದಳಕ್ಕೆ ಮತದಾರರು ತಮ್ಮ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಜೆಡಿಎಸ್ ಗೆ ಪುರುಷ ಮತದಾರರ ಮತ 3752 ಮಹಿಳಾ ಮತ 352 ಕಾಂಗ್ರೆಸ್ ಪಕ್ಷದ ಪರ ಚಲಾವಣೆ ಆಗಿರೋ ಮತಗಳ ಸಂಖ್ಯೆ 3590 कांग्रेस के पुरुष वोट 3277 313 महिला वोट टी नरसीपुर मतदार चलावण मतगळ संख्ये 10000 दाटिदे टी नरसीपुर क्षेत्र कांग्रेस पर शेकडा 33% मतगळु दाखलाद्रे अदरल्ली भारतीय जनता पक्ष के शेकडा 28% मतगळु चलावणे आगिद्दावे बहळ पैपोटियिंद कूडिदंत क्षेत्र आगिदे जातीय ಜನತಾ ದಳ ಪಕ್ಷದ ಪರ ಶೇಕಡಾ 38% ಮತಗಳು ದಾಖಲಾಗಿದ್ದಾವೆ ಇತರರ ಪರ ಶೇಕಡಾ 1% ಮತ ಹಾಕಿದ್ದಾರೆ ಮತದಾರರು ಹೀಗಾಗಿ ಬಹಳ ಜಿದ್ದಾಜಿದ್ದಿನ ವಾತಾವರಣ ಅಲ್ಲೂ ಕೂಡ ಕಾಯ್ದುಕೊಂಡು ಬಂದಿದ್ದಾರೆ ಸಿಗಳು ಮತ್ತು ಮತದಾರರು 514 ಮತಗಳ ಅಂತರದಿಂದ ಕಾಂಗ್ರೆಸ್ಗಿಂತ ಸ್ವಲ್ಪ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಜೆಡಿಎಸ್ ಕಾಲ್ ಮಾಡಿ ವೋಟ್ ಮಾಡಿ ಅಭಿಯಾನದ ಹಿಂದಿನ ಮೊದಲ ಫಲಿತಾಂಶವನ್ನ ತಾವು ಕಣ್ತುಂಬಿಕೊಳ್ಳತಾ ಇದ್ದೀರಿ ಗಮನಿಸ್ತಾ ಇದ್ದೀರಿ ಟಿ ನರಸೀಪುರ ಕ್ಷೇತ್ರದಲ್ಲಿ ಕಾಂಗ್ರೆಸ್ ವಿರುದ್ಧ ಜೆಡಿಎಸ್ ಪಕ್ಷ ತನ್ನ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಕೆಲವೇ ಕೆಲವು ಮತಗಳ ಅಂತರದಿಂದ ಇಲ್ಲಿ ಗೆಲುವನ್ನು ಸಾಧಿಸುತ್ತಾರ ಮುಂದಿನ ದಿನಗಳಲ್ಲಿ ಅನ್ನುವ ಒಂದು ವಾತಾವರಣ ಟ್ರೆಂಡ್ ಸೃಷ್ಟಿಯಾಗಿದೆ ಜಿದ್ದಾಜಿದ್ದಿನ ಫೈಟ್ ನಲ್ಲಿ ಹೈ ವೋಲ್ಟೇಜ್ ನಲ್ಲಿ ಅಲ್ಪ ಮುನ್ನಡೆಯನ್ನ ಸಾಧಿಸಿದ್ದಾರೆ ಜೆಡಿಎಸ್ ಅಭ್ಯರ್ಥಿ ಹಾಲಿ ಶಾಸಕ ಜೆಡಿಎಸ್ ಪಕ್ಷದ ಅಶ್ವಿನ್ ಕುಮಾರ್ ಪರ ಮತ್ತೆ ಮತದಾರರು ತಮ್ಮ ಒಲವನ್ನು ವ್ಯಕ್ತಪಡಿಸಿದ್ದಾರೆ ಅನ್ನೋದು ಸದ್ಯದ ಟ್ರೆಂಡಿಂಗ್ ಇನ್ಫಾರ್ಮೇಷನ್ ಕಾಂಗ್ರೆಸ್ ನಿಂದ ಮಾಜಿ ಸಚಿವ ಎಸ್ ಸಿ ಮಹದೇವಪ್ಪ ಪುತ್ರ ಸುನಿಲ್ ಬೋಸ್ ಗೆ ಟಿಕೆಟ್ ಕೊಡೋ ಸಾಧ್ಯತೆ ಇದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ಇಂದ ಜೆಡಿಎಸ್ ಅಭ್ಯರ್ಥಿಗೆ ಉತ್ತಮ ಪೈಪೋಟಿ ಸಿಗೋದ್ರಲ್ಲಿ ಯಾವ ಅನುಮಾನ ಇಲ್ಲ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ಗೆ ಬಂದಂತ ಕರೆಗಳ ಮಹಾಪೂರದ ಆಧಾರದ ಮೇಲೆ ಈ ಒಂದು ರಿಸಲ್ಟ್ ಅನೌನ್ಸ್ ಮಾಡ್ತಾ ಇದ್ದೀವಿ ಟಿ ನರಸೀಪುರ ಕ್ಷೇತ್ರದ ಚುನಾವಣಾ ಪೂರ್ವ ಸಮೀಕ್ಷೆ ಮಾಧ್ಯಮ ಇತಿಹಾಸದಲ್ಲೇ ದೊಡ್ಡ ಸಮೀಕ್ಷೆ ಜೆಡಿಎಸ್ ಶಾಸಕ ಅಶ್ವಿನ್ ಕುಮಾರ್ ಪರ ಅಲೆ ಇರೋದು ಈಗ ಸದ್ಯಕ್ಕೆ ವ್ಯಕ್ತವಾಗಿದೆ ಎಲ್ಲ ಯಶೋಧ ಅವರಿಗೆ ಬಿಜೆಪಿ ಟಿಕೆಟ್ ನೀಡೋಕೆ ಹೈಕಮಾಂಡ್ ಒಲವನ್ನು ವ್ಯಕ್ತಪಡಿಸ್ತಾ ಇದೆ ಭರ್ಜರಿ ಪೈಪೋಟಿ ನೀಡೋ ಸಾಮರ್ಥ್ಯವನ್ನು ಹೊಂದಿದ್ದಾರೆ ಎಲ್ ಯಶೋಧ ಸಂಘಟನೆಯಲ್ಲಿ ಮುಂಚೂಣಿ ಯಶೋಧ ಹಾಗೆ ಮಹಿಳಾ ಕೋಟಾದಲ್ಲಿ ಟಿಕೆಟ್ ಸಿಗುತ್ತಾ ಅನ್ನುವ ಪ್ರಶ್ನೆ ಕೂಡ ಇಲ್ಲಿ ಕಾಡ್ತಾ ಇದೆ ಎಲ್ ಯಶೋಧ ಹಾಗೆ ಟಿಕೆಟ್ ಸಿಕ್ಕರೆ ಟಿ ನರಸೀಪುರ ಭಾಗದಲ್ಲಿ ಬಿಜೆಪಿಗೆ ಹೆಚ್ಚಿನ ವರ್ತು ಲಭ್ಯವಾಗಬಹುದು ಅನ್ನುವ ಆಶಾದಾಯಕ ಭಾವನೆ ಇದೆ ಬಿಜೆಪಿಯಲ್ಲಿ ಕಳೆದ 20 ವರ್ಷಗಳಿಂದ ಕಾರ್ಯಕರ್ತಿಯಾಗಿ ಎಲ್ ಯಶೋಧ ದುಡಿದಿದ್ದಾರೆ ಶ್ರಮಿಸಿದ್ದಾರೆ ಇದು ಟಿ ನರಸೀಪುರ ಕ್ಷೇತ್ರ ಚುನಾವಣಾ ಪೂರ್ವ ಸಮೀಕ್ಷೆಯ ಸದ್ಯದ ಟ್ರೆಂಡ್ ಆನ್ಯುವಲ್ ಎಕ್ಸಾಮ್ ಗೆ ಯಾವ ರೀತಿ ರೆಡಿ ಆಗಬೇಕು ರೆಡಿ ಆಗಿದ್ದೀವಿ ಅನ್ನೋದನ್ನ ತೋರಿಸುವಂತ ಒಂದು ಗ್ರಾಫ್ ನ ನೀವು ನೋಡಬಹುದು ಬಿಜೆಪಿ ಪರ 28% ಕಾಂಗ್ರೆಸ್ ಪರ 33% ಜೆಡಿಎಸ್ ಪರ 38% ಮತಗಳು ಇಲ್ಲಿ ಲಭ್ಯವಾಗಿದೆ ಪವರ್ ಟಿವಿ ಎಲೆಕ್ಷನ್ ಸೆಂಟರ್ ಫ್ರೀಡಂ ಆಪಲ್ ಕಲ್ತು ಉಪ್ಪಿನಕಾಯಿ ತಯಾರಿ ಮಾಡ್ತಿದ್ದೀರಾ ಹಾಗಾದ್ರೆ ನಿಮ್ಮ ಉಪ್ಪಿನಕಾಯಿಯನ್ನ 1 ಕೋಟಿಗೂ ಹೆಚ್ಚು ಫ್ರೀಡಂ ಆಪ್ ಬಳಕೆದಾರರಿಗೆ ಯಾವುದೇ ಖರ್ಚಿಲ್ಲದೆ ಮಾರಾಟ ಮಾಡಿ